ಎಸ್ ವಿನಯ್ ಅವ್ರೆ ಹೆಂಗ ಅನಿಸ್ತಾ ಇದೆ ಇವತ್ತಿನ ಮ್ಯಾಚ್ ಬಗ್ಗೆ ಅದು ಸೆಮಿಫೈನಲ್ ಒಂದು ಕೊನೆ ಹಂತಕ್ಕೆ ಬಂದಿದ್ದೀವಿ ಅಷ್ಟೇ ಇರೋದು ಹೌದು ಈ ಒಂದು ಪಂದ್ಯಕ್ಕೆ ಒಂದು ಒಳ್ಳೆ ಇತಿಹಾಸ ಕೂಡ ಇದೆ ಮೊದಲ ಬಾರಿಗೆ ನ್ಯೂಜಿಲೆಂಡ್ ನಾವು ಒಂದು ಫೈನಲ್ ನಲ್ಲಿ ಭೇಟಿ ಮಾಡಿದಾಗ ಅವ್ರು ನಮ್ಮನ್ನ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಒಂದು ಕ್ಯಾಂಪೇನ್ ಅದು ಯುವರಾಜ್ ಸಿಂಗ್ ಅವರ ಡೆಬ್ಯೂ ಸೀರೀಸ್ ಅದರಲ್ಲಿ ಫೈನಲ್ಸ್ ನ್ಯೂಜಿಲೆಂಡ್ ನಮಗೆ ಹೊಡೆದ್ರು ಅದಾದ ನಂತರ ನ್ಯೂಜಿಲೆಂಡ್ ವಿರುದ್ಧ ಯಾವುದೇ ಒಂದು ನಾಕ್ಔಟ್ ಮ್ಯಾಚ್ ಆಗಲಿ ಒಂದು ಸ್ವಲ್ಪ ನರ್ವಸ್ನೆಸ್ ಸ್ಟಾರ್ಟ್ ಆಗುತ್ತೆ ಬಟ್ ಈ ಬಾರಿ ಐ ಥಿಂಕ್ ಆರ್ ಬೆಟರ್ ಪ್ರಿಪೇರ್ಡ್ ನಮ್ಮ ಒಂದು ಆಲ್ರೌಂಡ್ ರೌಂಡ್ ಕೇಪಬಿಲಿಟೀಸ್ ಏನಿದೆ ಇಂಡಿಯಾದು ಅಂಡ್ ಬ್ಯಾಟಿಂಗ್ ಡೆಪ್ತ್ ಏನಿದೆ ಅದು ಬಹಳ ಮುಖ್ಯವಾದದ್ದು ಇವತ್ತು ಬಿಕಾಸ್ ಮುಂಬೈನಲ್ಲಿ ನಡೀತಾ ಇರುವಂತಹ ಮ್ಯಾಚ್ ಇದು ಅಂಡ್ ಬ್ಯಾಟ್ ಫಸ್ಟ್ ಮಾಡಿ ಬಹಳಷ್ಟು ರನ್ ಸ್ಕೋರ್ ಮಾಡಿದ ಯಾವುದೇ ಟೀಮ್ ಆಗಿರ್ಬೋದು ಈ ಒಂದು ಸರಣಿಯಲ್ಲಿ ಈ ಒಂದು ವಿಶ್ವಕಪ್ನ ನ ಎಡಿಷನ್ ಅಲ್ಲಿ ಆಲ್ವೇಸ್ ಬನ್ ಸೊ ಹಂಗಾಗಿ ಇವತ್ತು ಭಾರತ ವಿಲ್ ಲೈಕ್ ಟು ಸೆಟ್ ದ ರೆಕರ್ಡ್ಸ್ ಸ್ಟ್ರೇಟ್ ಅಂದ್ರೆ ನ್ಯೂಜಿಲೆಂಡ್ ವಿರುದ್ಧ ಯಾವ್ದು ತೊಂದರೆಗಳು ಹಿಕ್ಅಪ್ಸ್ ಎಲ್ಲ ಆಗಿದೆಯೋ ಅದನ್ನೆಲ್ಲವನ್ನೂ ಸರಿಗಣಿಸಕ್ಕೆ ಇವತ್ತು ಭಾರತ ನೋಡಿ ನೋಡುತ್ತೆ ಫಾರ್ ಶೋರ್ ಇಟ್ ವಿಲ್ ಬಿ ಅ ಸ್ಪೈಸಿ ಕಾಂಟೆಸ್ಟ್ ತುಂಬಾನೇ ಅದ್ಭುತವಾದ ಕಾಂಟೆಸ್ಟ್ ಇರುತ್ತೆ ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಭಾರತದ ಬಾವುಟ ಎಕ್ಸಾಕ್ಟ್ಲಿ ಜೊತೆಗೆ ನೋಡಿ ಈಗ ನ್ಯೂಜಿಲೆಂಡ್ ಅಂತ ಅಂದ್ರೆ ಭಯ ಯಾಕಂದ್ರೆ ನ್ಯೂಜಿಲೆಂಡ್ ವಿರುದ್ಧ ಸಾಕಷ್ಟು ಪಂದ್ಯಗಳ ಆಡಿದೀವಿ ಗೆಲ್ಲೋ ಫೇವರೇಟ್ ಅಲ್ಲಿ ಒಂದು ಮೂರು ಬಾರಿ ನಾವು ಮುಗ್ಗರಿಸಿವಿ ಅದರಲ್ಲೂ ಕೂಡ ಹೇಳ್ತಾ ಇದ್ರು ಸೋನಿಯಾ ಅವರು ಸೆಮೀಸ್ ಅಲ್ಲಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಆದಂತ ಸೆಮೀಸು ಇನ್ನೂ ಕೂಡ ಅಭಿಮಾನಿಗಳ ಕಣ್ಣಿ ಅದು ಮತ್ತೆ ರಿಪೀಟ್ ಆಗಬಾರ್ದಪ್ಪ ಯಾಕಂದ್ರೆ ಅಲ್ಲಿ ಅವತ್ತು ಮಹೇಂದ್ರ ಸಿಂಗ್ ಧೋನಿ ಅವರು ಆದಂತಹ ರನ್ಔಟ್ ಅದಿನ್ನೂ ಕೂಡ ಸಾಕಷ್ಟು ಜನರು ಮರ್ತ್ಕೊಳ್ಳಂಗಿಲ್ಲ ಹಂಗಾಗಿ ಅದು ರಿಪೀಟ್ ಆಗ್ಬಾರ್ದು ಅಂತ ಸಾಕಷ್ಟು ಜನ ಪ್ರೇಯರ್ ಮಾಡ್ತಾ ಇದ್ದಾರೆ ಖಂಡಿತ ಖಂಡಿತ ಇದ್ರ ಬಗ್ಗೆ ಎಲ್ಲರಿಗೂ ಒಂದು ಲಾಸ್ಟ್ ಟೈಮ್ ಇಟ್ ವಾಸ್ ಲೈಕ್ ಅ ಕ್ರೂಷಿಯಲ್ ಮೂಮೆಂಟ್ ಆಗಿಲ್ಲ ಅಂದ್ರೆ ಖಂಡಿತ ಇಂಡಿಯಾ ಫೈನಲ್ಸ್ ಬರ್ತಾ ಇತ್ತು ಇಂಡಿಯಾ ಫೈನಲ್ ತುಂಬಾ ಸಲ ಬಂದಿದೆ ಬಟ್ ಈ ಸಲ ಅವರ ಪ್ರಿಪರೇಷನ್ ತುಂಬಾ ಚೆನ್ನಾಗ್ ಆಗಿದೆ ಸೊ ಇವಾಗ ನಾವು ನೋಡಿದಂಗೆ ಯಾವ ಮ್ಯಾಚ್ ಕೂಡ ಅವ್ರು ಇಂಡಿಯಾ ಸೋತಿಲ್ಲ ಅಲ್ವಾ ಸೊ ಅವರ ಬ್ಯಾಟಿಂಗ್ ಎಲ್ಲಾ ಲೈನ್ ಅಪ್ ಅಲ್ಲ ಅವ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಬಂದಿದ್ದಾರೆ ಬಟ್ ಹಂಗಂತ ಇವತ್ತು ಓವರ್ ಕಾನ್ಫಿಡೆನ್ಸ್ ಖಂಡಿತ ಯಾರಿಗೂ ಬೇಡ ಬಿಕಾಸ್ ಎನಿ ಟೈಮ್ ಎನಿ ಸಿಚುವೇಶನ್ ಏನಾದ್ರು ಇರ್ಬೋದು ಬಟ್ ಮುಂಬೈಲಿ ನಡೀತಾ ಇರೋ ತುಂಬಾ ಖುಷಿ ಇದೆ ಸೊ ಇಂಡಿಯಾ ಇಸ್ ಇಸ್ಟಿ ವೆಲ್ ಪ್ರಿಪೇರ್ಡ್ ಸೊ ಇವತ್ತು ಒಂದ್ ಸ್ವಲ್ಪ ಸ್ಟೇಬಿಲಿಟಿಯಿಂದ ಸ್ಟ್ರಾಂಗ್ ಆಗಿ ಆಡ್ಬೇಕು ಬಿಕಾಸ್ ಲಾಸ್ಟ್ ಟೈಮ್ ಆಗಿದ್ ಮಿಸ್ಟೇಕ್ ಆಗಬಾರ್ದು ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ರೆ ಸೊ ಈ ಸಲ ಸೆಮಿಫೈನಲ್ಸ್ ನ ಸ್ವಲ್ಪ ತಾಳ್ಮೆಯಿಂದ ಆಡಿ ಇಂಡಿಯಾ ಟಾಸ್ ವಿನ್ ಆಗಿ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಆಲ್ ಲಕ್ ಇಸ್ ಆರ್ ಸೈಡ್ ಅಂತ ನಾವು ವಿಶ್ ಮಾಡ್ಬೋದಲ್ವಾ ಖಂಡಿತ ಹೇಳ್ತಾ ಇದಾರೆ ಸೋನಿಯಾ ಅವರು ಮಹಾಷಿಯವ್ರೆ ಇಂಡಿಯಾ ಟಾಸ್ ವಿನ್ ಆಗಿ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಒಳ್ಳೇದು ನಮಗೆ ಪಾಯಿಂಟ್ ಆಗುತ್ತೆ ಅಂತ ಯಾವ ರೀತಿ ಯಾಕಂದ್ರೆ ವೆಂಕಟೇಶ್ ಸ್ಟೇಡಿಯಂ ನಾವು ಐಪಿಎಲ್ ಆಗಿರ್ಬೋದು ಯಾವುದೇ ಒಂದು ಟ್ರೆಂಡ್ಸ್ ನ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಬ್ಯಾಟ್ ಮಾಡಿ ಬ್ಯಾಟ್ ಔಟ್ ದ ಕಾಂಪಿಟೇಷನ್ ಅಂತ ಹೇಳ್ತಾರಲ್ಲ ಆ ಒಂದು ಪಾಲಿಸಿನ ಫಾಲೋ ಮಾಡ್ತಾರೆ ಸುಮಾರು ಟೀಮ್ಸ್ ಸೊ ಹಂಗಾಗಿ ನಾವು ಈ ಒಂದು ಎಡಿಷನ್ ನಾಲ್ಕು ಮ್ಯಾಚಸ್ ಏನಾಗಿದೆ ಮುಂಬೈನಲ್ಲಿ ಬ್ಯಾಟ್ ಫಸ್ಟ್ ಮಾಡಿರುವಂತಹ ಎಲ್ಲ ಟೀಮ್ಸ್ನೂ ಗೆದ್ದಿದೆ ಸೊ ಹಂಗಾಗಿ ಅದೇ ಫಾರ್ಮ್ ಫಾರ್ಮ್ಯುಲಾನ ಫಾಲೋ ಮಾಡ್ತಾರೆ ಪ್ಲಸ್ ರೋಹಿತ್ ಶರ್ಮಾ ಇಸ್ ಅ ಲೋಕಲ್ ಐಟ್ ಅವರಿಗೆ ಆ ಒಂದು ಪಿಚ್ನ ತುಂಬ ಚೆನ್ನಾಗಿ ಹೋಗುತ್ತಿರುತ್ತೆ ಯಾಕಂದರೆ ಚಿಕನ್ ದಿಂದನೂ ಆಡ್ಕೊಂಡ್ಬಂದಿರ್ತಾರೆ ದೆನ್ ವಿ ಆಲ್ಸೋ ಹ್ಯಾವ್ ಸೂರ್ಯಕುಮಾರ್ ಫಾರ್ ಇನ್ಪುಟ್ಸ್ ಮುಂಬೈ ಪಿಚ್ ಬಗ್ಗೆ ಸೊ ಡ್ರಾವಿಡ್ ಆಗಿರ್ಬೋದು ವಿರಾಟ್ ಆಗಿರ್ಬೋದು ರೋಹಿತ್ ಶರ್ಮಾ ಆಗಿರ್ಬೋದು ಇವರಲ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಲ್ಲಿ ಆಡಿದಂತಹ ಒಂದು ಎಕ್ಸ್ಪೀರಿಯನ್ಸ್ ಇದೆ ಆ ಪಿಚ್ ಯಾವ ಲೆವೆಲ್ಗೆ ಡಿಟೀರಿಯೇಟ್ ಆಗುತ್ತೆ ಅಂಡರ್ ಲೈಟ್ಸ್ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ನ್ಯೂಜಿಲೆಂಡ್ ವಿರುದ್ಧ ನಾವೀಗ ಲೀಗ್ ಪಂದ್ಯದಲ್ಲಿ ಆಡಿದ ಯಾವುದೇ ಕಾಂಟೆಸ್ಟ್ ಇವಾಗ ಯಾವುದೋ ಇದಕ್ಕೆ ಕನ್ಸಿಡ್ರೇಷನ್ ಬರೋದಿಲ್ಲ ಆ ಗೇಮ್ ನಲ್ಲಿ ನಾವು ಗೆ ಅಲ್ವಾ ತುಂಬಾನೇ ಒಂದು ಬಲಿಷ್ಠ ಪರ್ಫಾರ್ಮೆನ್ಸ್ ಬಟ್ ಈಗ ಏನಾಗುತ್ತೆ ಅಂದ್ರೆ ಇಟ್ ಇಸ್ ಬ್ಯಾಟಲ್ ಆಫ್ ಟು ಬ್ಯಾಟಿಂಗ್ ಪವರ್ ಹೌಸಸ್ ಸೊ ನಮ್ ಬ್ಯಾಟಿಂಗ್ ಡೆಪ್ ವರ್ಸಸ್ ಅವ್ರ ಬ್ಯಾಟಿಂಗ್ ಡೆಪ್ ಅನ್ನೋದೇ ಬರೋದು ಅಂಡ್ ನಮ್ಮ ಬೌಲಿಂಗ್ ನ ಚಾಣಾಕ್ಷತನ ಯಾವ ಮಟ್ಟಿಗೆ ನ್ಯೂಜಿಲೆಂಡ್ ಅವರನ್ನ ಕಟ್ ಹಾಕುತ್ತೆ ಅನ್ನೋದೇ ಒಂದು ತುಂಬಾ ಗಂಭೀರವಾಗಿ ನಾವು ನೋಡ್ಬೇಕಾಗಿರುವಂತಹ ವಿಷಯ ಈ ಒಂದು ಮ್ಯಾಚ್ ನಲ್ಲಿ ಎಕ್ಸಾಕ್ಟ್ಲಿ